ಪ್ರತಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಅಥವಾ ಒಂದು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗಾಂಧಿ ಸ್ಮಾರಕ ಕಟ್ಟಡವನ್ನ ಕಟ್ಟಲಾಗುತ್ತೆ ಅದು ಬೇರೆ ಬೇರೆ ರೀತಿಯಲ್ಲಿ ಅದು ಉಪಯೋಗಕ್ಕೆ ಬರುತ್ತೆ ಒಂದು ಕಾರ್ಯಕ್ರಮಕ್ಕೋ ಅಥವಾ ಆ ಜಿಲ್ಲೆಯ ಒಂದು ಕಾರ್ಯಕ್ರಮಕ್ಕೋ ಗಾಂಧಿ ಜಯಂತಿ ಆಚರಣೆಗೋ ಏನಕ್ಕೋ ಒಂದಕ್ಕಾದರೂ ಅದು ಬಳಕೆಗೆ ಆಗುತ್ತೆ ಅಂತ ಹೇಳಿ ಕಟ್ತಾರೆ ಆದರೆ ಇಲ್ಲಿ ನಾವು ತೋರಿಸ್ತಾ ಇರುವಂತ ಸ್ಟೋರಿಯಲ್ಲಿ ತೋರಿಸೋ ಗಾಂಧಿ ಸ್ಮಾರಕ ಇದು ಬಳಕೆ ಆಗ್ತಾ ಇರೋದು ಅನೈತಿಕ ಚಟುವಟಿಕೆಗಳಿಗೆ ಅನ್ನೋ ರೀತಿಯಲ್ಲಿ ಭಾಸ ಆಗ್ತಾ ಇದೆ ಆ ಗಾಂಧಿ ಸ್ಮಾರಕದ ಒಳಗೆ ಹೋಗಿ ನೋಡ್ಕೊಂಡು ಬಂದ್ರೆ ಆಫ್ ಕೋರ್ಸ್ ಇದೆ ರೀತಿಯಲ್ಲಿ ಅನ್ಸುತ್ತೆ ಅನೈತಿಕ ಚಟುವಟಿಕೆಗೋಸ್ಕರವೇ ಸರ್ಕಾರ ಮಾಡಿಬಿಟ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಬದಾಮಿಯಲ್ಲಿರೋ ಸ್ಮಾರಕವನ್ನ ಯಾರು ಕೇಳೋರಿಲ್ಲ ಕೇರ್ ಮಾಡೋರು ಯಾರು ಇಲ್ಲ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ಪಟ್ಟಣದಲ್ಲಿ ಘಟನೆ ಅರ್ಧಕ್ಕೆ ನಿಂತಿದೆ ಗಾಂಧಿ ಸ್ಮಾರಕ ಕಟ್ಟಡ ನಿರ್ಮಾಣ ಅರ್ಧಕ್ಕೆ ಕಟ್ಟೋದಕ್ಕೆ ಆರಂಭ ಮಾಡಿದ್ರು ಆದರೆ 10 ವರ್ಷ ಆಯ್ತು ಆ ಕಟ್ಟಡದ ಕಾಮಗಾರಿಯನ್ನ ಸ್ಟಾಪ್ ಮಾಡಿ ನೆನೆಗುದಿಗೆ ಬಿದ್ದುಬಿಟ್ಟಿದೆ ಗಾಂಧಿ ಸ್ಮಾರಕ 2012 ರಲ್ಲಿ ಒಂದು ಕೋಟಿ ವೆಚ್ಚದಲ್ಲಿ ಈ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಲಾಗಿತ್ತು ಆ ಒಂದು ಕೋಟಿ ಅಂತಂದ್ರೆ ಅದರಲ್ಲಿ ಮಕ್ಕಳ ಗಾರ್ಡನ್ ವಾಕಿಂಗ್ ಪಾತು ಒಂದು ಸಾಂಸ್ಕೃತಿಕ ಭವನ ಇದೆಲ್ಲ ಇದ್ದದ್ದು ಬದಾಮಿ ಸಿದ್ದರಾಮಯ್ಯನವರು ಪ್ರತಿನಿಧಿಸುತ್ತಾ ಇದ್ದಂತ ಕ್ಷೇತ್ರ ಆ ಕ್ಷೇತ್ರದಲ್ಲೇ ಈ ರೀತಿ ಆಗಿಬಿಟ್ರೆ ಯಾಕೆ ಏನು ಮಾಡಬೇಕು ಜನ ಅಂದ್ರೆ ಸರ್ಕಾರದ ಖಜಾನೆಯಲ್ಲಿರುವಂತ ಹಣವನ್ನು ಖರ್ಚು ಮಾಡೋ ಪ್ಲಾನ್ ಇದಷ್ಟೇನಾ ಆ ಸ್ಮಾರಕ ಸ್ಥಳ ನೋಡಿದ್ರೆ ರಾಶಿ ರಾಶಿ ಬಾಟಲ್ಗಳು ಸಿಗುತ್ತೆ ಕಸ ಸಿಗುತ್ತೆ ಊರವರೆಲ್ಲ ಮನೆಯಲ್ಲಿರೋ ಕಸವನ್ನ ತಗೊಂಡು ಅಲ್ಲೇ ಸುರಿತಾ ಹೋಗ್ತಾರೆ ಗಾಂಧಿ ಸ್ಮಾರಕ 1 ಕೋಟಿ ಹಣ ಖರ್ಚು ಮಾಡಿ ಅದನ್ನ ನಿರ್ಮಾಣ ಮಾಡೋದಕ್ಕೆ ಆರಂಭ ಮಾಡಿ ಈಗ ಈ ರೀತಿಯಲ್ಲಿ ಬಿಟ್ಟಿರೋದು ಯಾಕೆ ಯಾವುದು ರಾಜಕೀಯ ಪ್ರೇರಿತಾನ ಅಥವಾ ಹಣ ಇಲ್ಲದೇನಾ ಅಥವಾ ಸರ್ಕಾರ ಬದಲಾಯಿತು ಅಂತಾನ ಸರ್ಕಾರ ಬದಲಾಗಿರೋದು ಸಾಧ್ಯ ಇಲ್ಲ 2012 ರಲ್ಲಿ ಇದು ಆರಂಭ ಆಗಿರೋದು 2012 ರ ನಂತರ ಮತ್ತೆ ಕಾಂಗ್ರೆಸ್ ಸರ್ಕಾರನೇ ಮುಂದುವರಿತು ಬದಾಮಿಗೆ ಶಾಸಕರಾಗಿ ಮಾನ್ಯ ಸಿದ್ದರಾಮಯ್ಯನವರೇ ನಿಂತರು ಇದ್ರು ಆದರೂ ಕೂಡ ಇಲ್ಲಿಗೆ ಕಟ್ಟಡದ ಕಾಮಗಾರಿ ನಿಂತು ಹೋಯಿತು ಇನ್ನೊಂದು ಕಡೆ ಕಟ್ಟಡದ ಹೊರಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಅಲ್ಲಿ ಗ್ಲಾಸ್ಗಳು ಯಾಕೆ ಬಳಕೆ ಮಾಡ್ಕೋಬಹುದು ನಿಮಗೆ ಗೊತ್ತಿರುತ್ತೆ ಯಾಕೆ ಬಳಕೆ ಮಾಡ್ಕೊಳ್ತಾ ಇರಬಹುದು ಅಂತ ಆರಾಮಾಗಿ ಕುಡಿಯೋರಿಗೆ ರಾತ್ರಿ ಮನೆಯಲ್ಲಿ ಕುಡಿಯೋದಕ್ಕಾಗಲ್ಲ ಇಲ್ಲಿ ಬಂದು ಕೂತ್ಕೊಂಡು ಕುಡಿತಾರೆ ಆ ರೀತಿಯ ತಾಣ ಆಗಿಬಿಟ್ಟಿದೆ ಇದು 1948 ಒಳಗೆ ಗಾಂಧೀಜಿ ಹತ್ಯೆ ಯಾವಾಗಾಯಿತು ನಿಧನರಾದರು ಆವಾಗ ಎಲ್ಲ ಸ್ವಾತಂತ್ರ್ಯ ಯೋಧರು ಗುಳೆಗುಡ್ದಾಗ ಸಹ ಸಾಕಷ್ಟು ಸ್ವಾತಂತ್ರ್ಯ ಯೋಧರು ಕೂಡಿಕೊಂಡು ಗಾಂಧಿಯವರ ಹೆಸರು ಚಿರಸ್ಥಾಯಿಗೆ ಉಳಿಬೇಕು ಅನ್ನೋ ನಿಟ್ಟಿನೊಳಗೆ ಗಾಂಧಿ ಸ್ಮಾರಕ ನಿಧಿಯನ್ನು ಸಂಗ್ರಹ ಮಾಡಿದರು ಗುಳೆಗುಡ್ದೊಳಗೆ ಸುಮಾರು 50,000 ರೂಪಾಯಿ ನಿಧಿಯನ್ನು ಸಂಗ್ರಹ ಮಾಡಿ 15,000 ರೂಪಾಯಿಗಳನ್ನ ಕೇಂದ್ರ ಇದಕ್ಕೆ ಕಳಿಸಿದ್ರು ಮುಂದೆ 35,000 ರೂಪಾಯಿದೊಳಗೆ ಇಲ್ಲೊಂದು ಗಾಂಧಿ ಸಂಸ್ಕಾರ ಕೇಂದ್ರ ಅಂತ ಒಂದು ಇಲ್ಲಿ ಪ್ರಾರಂಭ ಮಾಡಿದರು ಅದು ನಿರಂತರವಾಗಿ ಅಲ್ಲೇ ಚಟುವಟಿಕೆಗಳು ನಡ್ಕೊಂತ ಬಂದು 60-70 ವರ್ಷ ಆದ ಬಿಲ್ಡಿಂಗ್ ಅದು ಕ್ರ್ಯಾಕ್ ಬಿಟ್ಕೊಂತ ಬಂದಿದ್ದರಿಂದ ಅದನ್ನು ಸಂಪೂರ್ಣವಾಗಿ ನೆಲಸಮಗೊಳಿಸಿ ಈಗ ಹೊಸದಾಗಿ ಅಲ್ಲಿ ಗಾಂಧಿ ಸ್ಮಾರಕ ಭವನ ನಿರ್ಮಾಣ ಮಾಡಬೇಕಂತೇಳಿ 50 ಲಕ್ಷ ರೂಪಾಯಿ ವೆಚ್ಚದಿಂದ ಈಗ ನಿರ್ಮಾಣ ಆಗೈತಿ ಆದರೆ ಇನ್ನೂ ಕಾಮಗಾರಿ ಅರ್ಧಕ್ಕೆ ನಿಂತು 10 ವರ್ಷಗಳಾಯಿತು ನಿಜವಾಗ್ಲೂ ಇದು ವಿಷಾದ ಪಡ್ತಕ್ಕಂಥ ವಿಷಯ ದಯಮಾಡಿ ನಾನು ಸಮಸ್ತ ಜನರ ಪರವಾಗಿ ಅವ್ರು ಕೇಳ್ಕೊಳೋದು ಏನಪ್ಪ ಅಂತಂದ್ರೆ ಇನ್ನೊಂದು 50-60 ಲಕ್ಷ ರೂಪಾಯಿಗಳನ್ನು ಬಿಡುಗಡೆಗೊಳಿಸಿದ್ರೆ ಅದು ಸಂಪೂರ್ಣವಾದ ಸುಂದರವಾದಂಥ ಒಂದು ಗಾಂಧಿ ಸ್ಮಾರಕ ಭವನ ನಿರ್ಮಾಣ ಆಗ್ತದೆ ಅಂತೇಳಿ ನಾನು ಇಚ್ಛೆ ಪಡ್ತಾ ಇದ್ದೇನೆ ಬಾಗಲಕೋಟೆ ಪ್ರತಿನಿಧಿ ನಿಜಗುಣ ಮಠಪತಿ ಫೋನ್ ಸಂಪರ್ಕದಲ್ಲಿದ್ದಾರೆ ನಿಜಗುಣ ಮಠಪತಿ ಕಾರಣಗಳು ಈಗ ನಾವು ಅವಲೋಕನೆ ಮಾಡ್ತಾ ಹೋದರೆ ಒಂದೇ ಸ್ಟೇ ಬಂದಿರಬೇಕು ಆ ಕಟ್ಟಡಕ್ಕೆ ಇಲ್ಲ ಎರಡನೇದಾಗಿ ಅಲ್ಲೇನಾದರೂ ಸಮಸ್ಯೆ ಆಗಿರಬೇಕು ಅನುದಾನ ಕೊರತೆ ಆಗಿರಬೇಕು ಯಾವ ಕೊರತೆಯಿಂದ ಯಾವ ಸಮಸ್ಯೆಯಿಂದ 10 ವರ್ಷದಿಂದ ಈ ಕಟ್ಟಡ ಕಾಮಗಾರಿ ಹಾಗೆ ನಿಂತಿದೆ ನಿಜಗುಣ ಮಠಪತಿ ಪ್ರಣತ್ ಇದು ಸರ್ಕಾರಿಯ ಒಂದು ಜಾಗದಲ್ಲಿ ಏನು 1948 ಅಂತಂದ್ರೆ ಗಾಂಧೀಜಿಯವರು ನಿಧನದ ನಂತರ ಅವರ ಒಂದು ನೆನಪಿಗಾಗಿ ಹಾಗೆ ಗಾಂಧೀಜಿಯವರ ಜೊತೆ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂತ ಸ್ವತಂತ್ರ ಹೋರಾಟಗಾರರು ಕೂಡ ಆ ಒಂದು ಗುಳೆದಗುಡ್ಡ ಪಟ್ಟಣದಲ್ಲಿ ಇರ್ತಕ್ಕಂಥವ್ರು ಆ ನಿಟ್ಟಿನಲ್ಲಿ ಒಂದು ಏನೊಂದು ಸ್ಮಾರಕ ನಿಧಿಯನ್ನ ಸಂಗ್ರಹಿಸಿ ಅಂದು ಸುಮಾರು ಒಂದು 35,000 ವೆಚ್ಚದಲ್ಲಿ ಒಂದು ಗಾಂಧೀಜಿಯವರ ಸ್ಮಾರಕ ಒಂದು ಕಟ್ಟಡವನ್ನ ಅಂದು ಕಟ್ಟಿದ್ರು ಅದು ಶಿಥಿಲಾವಸ್ಥೆಗೊಂಡು ಸುಮಾರು ಒಂದು 15 ವರ್ಷದ ಹಿಂದುಗಡೆ ಕುಸಿದು ಬಿದ್ದಾಗ ಆ ಒಂದು ಅದೇ ಸ್ಥಳದಲ್ಲಿಯೇ ಸರ್ಕಾರ 2012 ಇರ್ತಕ್ಕಂತ ಸರ್ಕಾರ 1 ಕೋಟಿ ವೆಚ್ಚದಲ್ಲಿ ಒಂದು ಗಾಂಧೀಜಿಯವರ ಸ್ಮಾರಕ ಅಂತಂದ್ರೆ ಅಲ್ಲಿ ಏನು ಸಾಂಸ್ಕೃತಿಕ ಭವನ ಆಗಿರ್ಬೋದು ಪಾತ್ ವಾಕಿಂಗ್ ಆಗಿರ್ಬೋದು ಮಕ್ಕಳ ಒಂದು ಈ ಒಂದು ನಿಟ್ಟಿನಲ್ಲಿ ಒಂದು ವಿಶಾಲವಾದ ಒಂದು ಸ್ಮಾರಕಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸುತ್ತಿದೆ ಆದ್ರೆ
ಕಳೆದ 10 ವರ್ಷ ಗತಿಸಿದ್ರೂ ಕೂಡ ಇನ್ನೂ ಆ ಒಂದು ಗಾಂಧೀಜಿಯವರ ಸ್ಮಾರಕ ಮಾತ್ರ ಪೂರ್ಣಗೊಂಡಿಲ್ಲ. ಇವತ್ತು ಅದು ಅಂದ್ರೆ ಅನೈತಿಕ ಸ್ಥಾನವಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು. ಕಳೆದ ಒಂದು ಬಾದಾಮಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥವ್ರು ಮಾಜಿ ಏನು ಅಂದು ಮಾಜಿ ಸಿಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಇವತ್ತು ಅವರೇ ಕೂಡ ಒಂದು ಹಾಲಿ ಸಿಎಂ ಅವರು ಇರೋ ಇದ್ದಾರೆ. ಅವರು ಅವ್ರಿಗೂ ಕೂಡ ಒಂದು ಅಂದಿನ ಒಂದು ಸಮಯದಲ್ಲಿ ಗುಳೇದಗುಡ್ಡ ಪಟ್ಟಣದ ಏನು ಒಂದು ಗಾಂಧೀಜಿ ಅವರ ಅಭಿಮಾನಿಗಳಿದ್ದಾರೆ ಅವರು ಕೂಡ ಒಂದು ಮನವಿಯನ್ನ ಮಾಡಿಕೊಂಡ್ರು. ಏನು ಅರ್ಧ ಮುರ್ಧಕ್ಕೆ ನಿಂತಿರ್ತಕ್ಕಂಥದ್ದು ಕಟ್ಟಡ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು, ಆ ಒಂದು ಸ್ಮಾರಕದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಡೀಲಿಕ್ಕೆ ಅನುವು ಮಾಡಿಕೊಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಮನವಿಗಳನ್ನ ಮಾಡಿಕೊಂಡ್ರು. ಆದ್ರೆ ಅಧಿಕಾರಿಗಳು ಮತ್ತು ಏನು ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ಇವತ್ತಿಗೂ ಕೂಡ ಒಂದು ಆ ಒಂದು ಮಹಾತ್ಮ ಗಾಂಧೀಜಿಯವರ ಸ್ಮಾರಕ ಕಟ್ಟಡ ನೆನೆಗುದಿಗೆ ಬಿದ್ದಿದೆ ಅಂತಾನೆ ಹೇಳಬೇಕಾಗತ್ತೆ ಪ್ರಣೋತ್. ರೈಟ್, ಥ್ಯಾಂಕ್ ಯು ನಿಜಗುಣ ಮಂಟಪತಿ ಡೀಟೇಲ್ಸ್ಗೆ.